ಕನ್ನಡ ತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ನಮ್ಮ ಎಲ್ಲ ದೈನಂದಿನ ವಿಡಿಯೋಗಳ ಅಪ್ಡೇಟ್ಗಳನ್ನು ಪಡೆಯಲು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. KGF ಎಲ್ಲ ಕಡೆ ನೋಡಿದರೂ KGF ದೇ ಅವ. ಈಗ ಬರೀ ಕನ್ನಡದಲ್ಲಿ ಮಾತ್ರವಲ್ಲ, ಭಾರತದ ಪ್ರಮುಖ 5 ಭಾಷೆಗಳಾದ ಕನ್ನಡ, ತಮಿಳು, ತೆಲುಗು, ಹಿಂದಿ ಹಾಗೂ ಮಲಯಾಳಂ 5 ಭಾಷೆಗಳಲ್ಲಿ ಕೇಳುತ್ತಿರುವ ಹೆಸರು ಎಂದರೆ ಅದು KGF. ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸಿ ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಮೂಡಿಬಂದಿರುವ KGF ಸಿನಿಮಾ 5 ಭಾಷೆಗಳಲ್ಲಿ ಇದೇ December 21 ದೇಶಾದ್ಯಂತ ತೆರೆ ಕಾಣುತ್ತಿದೆ. ಆರಂಭದಲ್ಲಿ ಇದನ್ನು ಕನ್ನಡ ಸಿನಿಮಾವಾಗಿ ಆರಂಭಿಸಿದ ನಿರ್ಮಾಪಕ ಹಾಗೂ ನಿರ್ದೇಶಕರು ತದನಂತರ 2, 3 ಹಾಗೂ ಫೈನಲ್ ಆಗಿ 5 ಭಾಷೆಗಳಿಗೆ ವಿಸ್ತರಿಸಿ ಈಗ ಜಗತ್ತಿನಾದ್ಯಂತ ತೆರೆ ಕಾಣುತ್ತಿದೆ. ಸೌತ್ ಇಂಡಿಯಾದಲ್ಲಿ ಮಾತ್ರವಲ್ಲದೆ ನಾರ್ತ್ ಇಂಡಿಯಾದಲ್ಲೂ ಕೂಡ ಹಿಂದಿಯಲ್ಲಿ ಹವಾ ಎಬ್ಬಿಸಿರುವ KGF ಸಿನಿಮಾದ ಟ್ರೈಲರ್ ನೋಡಿ ಈಗಾಗಲೇ ಹಿಂದಿ ಭಾಷಿಕರು ಕೂಡ ಫಿದಾ ಆಗಿದ್ದಾರೆ. ಶಾರುಖ್ ಖಾನ್ ಹಾಗೂ ಸಲ್ಮಾನ್ ಖಾನ್ ಅಭಿನಯಿಸುತ್ತಿರುವ 0 ಸಿನಿಮಾ ಕೂಡ ಇದೇ 21 ದೇಶಾದ್ಯಂತ ತೆರೆ ಕಾಣುತ್ತಿದ್ದು ಶಾರುಖ್ ಖಾನ್ ಹಾಗೂ KGF ಅಭಿಮಾನಿಗಳಲ್ಲಿ ಜಟಾಪಟಿ ಉಂಟಾಗಿದೆ. ಈಗಾಗಲೇ ಶಾರುಖ್ ರ 0 ಸಿನಿಮಾಗೆ ಭಯ ಹುಟ್ಟಿಸಿರುವ ನಮ್ಮ ಯಶ್ರವರ KGF ಸಿನಿಮಾ ಈಗ ಭಾರತದ ಪ್ರತಿಷ್ಠಿತ ವೆಬ್ಸೈಟ್ ಆಗಿರುವ IMDb ರಜನಿಕಾಂತ್ ರವರ 2.0 ಸಿನಿಮಾವನ್ನು ಕೂಡ ಹಿಂದಿಕ್ಕಿದೆ. ಆರಂಭದಲ್ಲಿ 5ನೇ ಸ್ಥಾನಕ್ಕೆ ಬರುವುದು ಕಷ್ಟ ಎನ್ನುತ್ತಿದ್ದ KGF ಈಗ ಶಾರುಖ್ ಖಾನ್ ರವರ 0 ಸಿನಿಮಾ ಹಾಗೂ ರಜನಿಕಾಂತ್ ರವರ 2.0 ಸಿನಿಮಾವನ್ನು ಹಿಂದಿಕ್ಕಿ ಇದೇ ಮೊದಲ ಬಾರಿಗೆ IMDb ಮೊದಲ ಸ್ಥಾನವನ್ನು ಪಡೆದಿದೆ. ಭಾರತದ ಬಹುನಿರೀಕ್ಷಿತ ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹಾಗೂ ವೇಟಿಂಗ್ ಮಾಡುತ್ತಿರುವ ಸಿನಿಮಾಗಳ ಲಿಸ್ಟ್ನಲ್ಲಿ KGF ಶೇಕಡ 50 ಅಂಕಗಳನ್ನು ಗಳಿಸಿದರೆ ಶಾರುಖ್ ಖಾನ್ ಹಾಗೂ ರಜನಿಕಾಂತ್ ರವರ ಸಿನಿಮಾಗಳನ್ನು ಹಿಂದಿಕ್ಕಿ ಮೊದಲನೇ ಸ್ಥಾನವನ್ನು ಪಡೆದಿದ್ದರೆ ಶಾರುಖ್ ಖಾನ್ ಹಾಗೂ ರಜನಿಕಾಂತ್ ರವರ ಸಿನಿಮಾಗಳು ಕೇವಲ ಶೇಕಡ 25 ಆಸಕ್ತಿಯನ್ನು ಗಳಿಸುವಲ್ಲಿ ವಿಫಲವಾಗಿವೆ. ಈಗಾಗಲೇ ಎಲ್ಲ ಭಾಷೆಗಳಲ್ಲೂ ಟ್ರೈಲರ್ನಿಂದಲೇ ಹೊಸ ದಾಖಲೆ ಬರೆದಿರುವ KGF ಸಿನಿಮಾ ಇಡೀ ಭಾರತೀಯರನ್ನು ಕರ್ನಾಟಕದತ್ತ ನಮ್ಮ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿರುವುದು ಹೆಮ್ಮೆಯ ವಿಷಯವೇ ಸರಿ. ನೀವು ನಮ್ಮ ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸುವುದಾದರೆ ಈಗಲೇ ಈ ವಿಡಿಯೋವನ್ನು ಎಲ್ಲ ಕಡೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಕನ್ನಡ ತಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ದೈನಂದಿನ ವಿಡಿಯೋಗಳ ಅಪ್ಡೇಟ್ಗಳನ್ನು ಪಡೆಯಲು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಡಿಯೋ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.